ತಗೊಂಡ್ರೆ ಸರ್? ಸಿಂಪಲ್ ಏನ್ ತಗೊಳ್ಳಿಲ್ಲ, ಪೇಪರ್ ತಗೊಂಡ್ರೆ ಎಲ್ಲ ಬರ್ದೆಲ್ಲ ಫೋನ್ ನಂಬರ್ ಎಲ್ಲ ತಗೊಂಡ್ರೆ, ಮತ್ತೆ ಇದೆ ಟೆಂಪರೇಚರ್ ಚೆಕ್ ಮಾಡಿದ್ರು. ಈಗ ನಿಮ್ ಜೊತೆಗೆ ಬೇರೆಯವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಸೇಫ್? ಎಲ್ಲ ನನ್ನ ಒಟ್ಟಿಗೆ ಬಂದ ಒಬ್ರು ಒಂದು ಸೇಫ್ ಆಗಿ, ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಏನು ಚೆಕಪ್ಪಿನ ಆಗಿ ಅಂತ ತೊಂದರೆ ಇಲ್ಲ, ಚೆಕಪ್ ನಾರ್ಮಲ್ ಆಗಿದೆ. ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ? ಒಂದು ಯಾವುದು ಮಿಷಿನ್ ಇಡ್ತಾರಲ್ಲ ಜ್ವರ, ಒಂದು ನಮ್ಮ ಈಟ್ ಕುಡಿದಲ್ಲ ಜಾಸ್ತಿ ಉಂಟು ಅದು ನೋಡಲಿಕ್ಕೆ, ಅದು ನೋಡಿ ಏನಿಲ್ಲ ಅಂದರೆ ನಾರ್ಮಲ್ ಆದರೆ ತೊಂದರೆ ಇಲ್ಲ. ಯಾವ ಮೊದಲಿಂದ ಸ್ವಲ್ಪ ಈಸಿ ಆಗಿರುತ್ತೆ, ಮೊದಲು ಸ್ವಲ್ಪ ಜಾಸ್ತಿ ಚೆಕಪ್ ಇತ್ತು, ಈಗ ನಾರ್ಮಲ್, ತೊಂದರೆ ಏನಿಲ್ಲ. ಅಲ್ಲಿಂದ ಬರುವಾಗ ನಮ್ಮ ಭಯಪಡ್ತಾ ಇದ್ದರು ಏನು ಹಾಗೆ ಹೀಗೆ ಅಂತೇಳಿ, ಇಲ್ಲಿ ಬಂದಾಗ ಏನು ತೊಂದರೆ ಇಲ್ಲ. ಅದೇ ಗನ್ ಇಟ್ಟು ಚೆಕ್ ಮಾಡ್ತಾರೆ ಹಣೆಗೆ, ಆಮೇಲೆ ನಾವು ಅದು ಅವ್ರು ಫಾರ್ಮ್ ಕೊಟ್ಟಿದ್ದಾರಲ್ಲ ಅದನ್ನು ನಾವು ತುಂಬಿಸ್ಕೊಡ್ಬೇಕು ಅಷ್ಟೇ. ಮತ್ತು ಫಾರ್ಮ್ನಲ್ಲಿ ನೀವು ಎಲ್ಲಿಂದ ಬಂದದ್ದು, ಮತ್ತು ನೀವು ಹೋಗುವ ಲಾಸ್ಟ್ ಡೆಸ್ಟಿನೇಷನ್ ಯಾವುದು, ಮತ್ತು ನಿಮಗೆ ಕಫ್ ಸ್ನೀಜಿಂಗ್ ಏನಾದರೂ ಇತ್ತ ಮುಂಚೆ, ಮತ್ತು ಎಷ್ಟು ಗಂಟೆಗೆಲ್ಲ ಹೋಗಿ ಬಂದಿದ್ದೀರಿ 14 ದಿವಸದೊಳಗೆ, ಅದೆಲ್ಲ ಕೇಳ್ತಿದ್ದಾರೆ. ಮತ್ತೇನಿಲ್ಲ ಅಷ್ಟೇ. ಒಂದು ನಮ್ಮ ಫ್ಲೈಟು ಅವರು ಒಂದು 100-150 ಮಂದಿ ಇರ್ಬೋದು. ಇಲ್ಲ ಇಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ ಅಷ್ಟೇ. ಒಳ್ಳೆಯದಾಗಿ ನಾವು ಒಳ್ಳೆಯದಾಗಿ ಹೊರಗೆ ಬಂದಿದ್ದೀವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ನಮಗೆ ನಾನು ಮಾಸ್ಕು ಕೂಡ ಹಾಕಲಿಲ್ಲ, ಬಸ್ ಸ್ಯಾನಿಟೈಸರ್ ಮಾಡಿಕೊಡ್ತಿದ್ದೆ ಆವಾಗ. ಹೇಳಿ, ನಾ ಈಗ ದುಬೈಯಿಂದ ಬಂದಿರೋದು. ಇಲ್ಲಿ ಬಂದಮೇಲೆ ಒಂದು ಫ್ಲೈಟಲ್ಲಿ ಒಂದು ರಿಸಿಪ್ಟ್ ಕೊಡ್ತಾರೆ, ಅದರಲ್ಲಿ ಏನಿದೆ ಅಂತ ಟಿಕ್ ಮಾಡಬೇಕು. ಆಮೇಲೆ ನಿಮಗೆ ಜ್ವರ ಇದೆಯಾ ಅಥವಾ ಏನೆಲ್ಲ ಆಗಿದೆ ಅದು, ಆಮೇಲೆ ಅಡ್ರೆಸ್ ನಂಬರ್ಸ್ ಅದು ನೀವು ಫಿಲ್ಅಪ್ ಮಾಡಿ ಕೊಡಬೇಕು. ಆಮೇಲೆ ಇಲ್ಲಿ ಒಂದು ಕಾಪಿ ನಿಮಗೆ ಕೊಡ್ತಾರೆ, ಒಂದು ಅವರು ಇಡ್ತಾರೆ. ಸೊ ಮತ್ತೆ ಅಷ್ಟೇ. ಮತ್ತು ಇಲ್ಲಿ ಬಂದರೆ ಚೆಕಪ್ ಮಾಡ್ತಾರೆ, ಇದು ನೋಡ್ತಾರೆ, ಟೆಂಪರೇಚರ್ ನೋಡ್ತಾರೆ. 32 ಜಾಸ್ತಿ ಇದ್ದರೆ ಇಲ್ಲಿ ನಿಲ್ಲಿಸ್ತಾರೆ, ಇಲ್ಲಾಂದರೆ ಕಳಿಸ್ತಾರೆ ಮನೆಗೆ ಅಷ್ಟೇ. ಬೇರೆ ನೀವು ದುಬೈಲಿ ಫ್ಲೈಟ್ ಹತ್ಬೇಕಾದ್ರೆ ಅಲ್ಲಿ ಯಾವ ರೀತಿಯ ಚೆಕಪ್ ಮಾಡಿ? ಅಲ್ಲಿ ಚೆಕಪ್ ಮಾಡಲ್ಲ ನಿಮ್ಗೆ, ಇಲ್ಲೂ ಅಷ್ಟೇ. ಮದ್ದು ಹೋಗುವಾಗ ಪ್ರಾಬ್ಲಮ್ ಇರಲಿಲ್ಲ, ಅಲ್ಲಿಂದ ಬರುವಾಗ ಮಾತ್ರ. ಅಂದರೆ ಅಲ್ಲಿಂದ ಅವರಿಗೆ ಜನ ಹೋದರೆ ಒಳ್ಳೆಯದು ಅಲ್ಲಿ, ಹಾಗೆ ಅವ್ರು ಕಳಿಸ್ತಾರೆ. ಇಲ್ಲಿ ಬರುವಾಗ ಮಾತ್ರ ಚೆಕಪ್. ಹಾಂ, ಏನಿಲ್ಲ, ಜಸ್ಟ್ ಟೆಂಪ್ರೇಚರ್ ಚೆಕ್ ಮಾಡಿದ್ದಾರೆ. ಬೇರೆ ಯಾವ ಥರ್ಮಲ್ ಸ್ಕ್ರೀನಿಂಗ್ ಏನೋ ಮಾಡಿದ್ದಾರೆ ಗೊತ್ತಿಲ್ಲ, ನಾರ್ಮಲ್ ಚೆಕಪ್ ಮಾಡಿದ್ದಾರೆ. ಫುಲ್ ಇತ್ತು ಫ್ಲೈಟ್ ಫುಲ್, ಇಲ್ಲ ಆ್ಯಸ್ ಪರ್ ಮೈ ನಾಲೆಜ್ ಯಾವುದು ಇಲ್ಲ, ಸೇಫ್ ಆಗಿದ್ದರು. ಏರ್ಪೋರ್ಟ್ನ ಫ್ಲೈಟ್ ಒಳಗೆ ಒಂದು ಫಾರ್ಮ್ ಕೊಟ್ಟರು ಫಿಲ್ ಮಾಡಲಿಕ್ಕೆ, ನಮ್ಮದು ಫಿಸಿಕಲ್ ಕಂಡೀಷನ್ ಹೇಗಿದೆ ಅಂತ. ಮತ್ತು ಅದನ್ನು ಇನ್ ಡೀಟೇಲ್ ಆಗಿ ಇಲ್ಲಿ ಚೆಕ್ ಮಾಡಿದರು, ಮತ್ತು ನಮ್ಮ ಟೆಂಪ್ರೇಚರ್ ಚೆಕ್ ಮಾಡಿದರು, ಮತ್ತು ಎಕ್ಸ್ಟರ್ನಲ್ ಡಾಕ್ಟ್ರ್ ಇದ್ದಾರೆ ಅವರು ಚೆಕ್ ಮಾಡ್ತಾರೆ. ನಮ್ಮದು ಡೀಟೇಲ್ಸ್ ಎಲ್ಲ ತಗೊಳ್ತಾರೆ ಅವರು, ಮೊಬೈಲ್ ನಂಬರ್ ಎಲ್ಲ, ಫ್ಯಾಮಿಲಿ ಅಡ್ರೆಸ್ ಎಲ್ಲ ತಗೊಳ್ತಾರೆ. ಈಗ ನೀವು ಬಂದ ಫ್ಲೈಟಲ್ಲಿ ಯಾರಾದರೂ ಈಗ ಇದ್ದರಾ? ಇಲ್ಲ ಇಲ್ಲ, ಯಾವುದೇ ರಿಪೋರ್ಟ್ ಆಗಲಿಲ್ಲ.